ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ನಮ್ಮೂರಲ್ಲಿ ಧೂಳಬ್ಬ ಅಂತ ಮಾಡ್ತಾರೆ ಬೇಸಿಗೆಯಲ್ಲಿ, ಯುಗಾದಿ ಹಬ್ಬ ಆದಮೇಲೆ. ಯುಗಾದಿ ಹಬ್ಬ ಆದ ಒಂದು 8 ದಿನದ ಮೇಲೆ ಈ ಹಬ್ಬ ಸಿಗುತ್ತೆ. ಜಾಸ್ತಿ ಯಾವಾಗಲೂ ಮಂಗಳವಾರನೇ ಮಾಡೋದು, ಆದರೆ ಈ ವರ್ಷ ಶುಕ್ರವಾರ ಮಾಡ್ತಾಯಿದ್ದಾರೆ. ಶ್ರೀರಾಮನವಮಿ ಸಿಕ್ತಲ್ವ, ಮಂಗಳವಾರ ಮಾಡೋಣ ಅಂದ್ಕೊಂಡು ಅದಕ್ಕೋಸ್ಕರ ಶುಕ್ರವಾರ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಬಂದು ಗುರುವಾರ ಸಂಜೆ ಮತ್ತು ಶುಕ್ರವಾರ ಬೆಳಗ್ಗೆ ಇರುತ್ತೆ. ನಾನಿವಾಗ ಸಂಜೆ ತಂಬಿಟ್ಟು ಮಾಡ್ತಾಯಿದ್ದೀನಿ. 5 ದೇವರಿಗೆ ಆರತಿ ಮಾಡಬೇಕು. ತಂಬಿಟ್ಟು ಮತ್ತು ಮಡೆ ಅನ್ನ ಉಪಹಾರ ಈ ರೀತಿ ಇರುತ್ತೆ. 1-3 ದೇವರಿಗೆ ಮಡೆ ಇರುತ್ತೆ, 2 ದೇವರಿಗೆ ಉಪಹಾರ ತಗೊಂಡು ಹೋಗಬೇಕು ಮಾರಮ್ಮಂಗೆ ಮತ್ತು ಇನ್ನೊಂದು ದೇವರಿಗೆ. 3 ದೇವರಿಗೆ ಇದು ಮಡೆ ಅನ್ನ ಮಾಡ್ತಾರೆ, 2 ದೇವರಿಗೆ ಹಾಲು ಅನ್ನ ಅಥವಾ ಮೊಸರನ್ನ ಈ ರೀತಿ ಉಪಹಾರ ತಗೊಂಡು ಹೋಗ್ತಾರೆ. ಅದೇ ರೀತಿ ಬೆಳಗ್ಗೆಗೆ ಅದರ ಅನ್ನ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ತೆಂಬಿಟ್ಟು ಮಾಡಿಟ್ಟರೆ ಇದು ತುಂಬ ಕೆಲಸ ಹಿಡಿಯುತ್ತಲ್ವ. ತೆಂಬಿಟ್ಟೊಂದು ಅಕ್ಕಿಯೆಲ್ಲ ಉರಿದು ಬೀಸಿಸಿ ಇಟ್ಕೊಂಡಿದ್ದೆ ಹಬ್ಬದ ದಿವಸ, ಶ್ರೀರಾಮನವಮಿ ಹಬ್ಬದ ದಿವಸ. ಅವತ್ತೇನು ಮಾಡಿರಲಿಲ್ಲ, ಸಿಂಪಲಾಗಿ ಒಂದು ಅನ್ನ ಸಾರು ಹೆಸರು ಬೇಳೆ ಪಾಯಸ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಅಕ್ಕಿ ಉರಿದು ಬೀಸಿಸಿ ಇಟ್ಕೊಂಡಿದ್ದೆ. ಇವತ್ತು ಬೆಳಗ್ಗೆಯಿಂದ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದೆರಡು ಸ್ವಲ್ಪ ಬಟ್ಟೆ ಎಲ್ಲ ಆಯಿತು, ಕರೆಂಟ್ ಇದ್ದಾಗೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಸಂಜೆಯಲ್ಲಿ ಹುಲ್ಗೆ ಅಂದ್ಬಿಟ್ಟು ಹೊರಟೋದೆ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗೋಯಿತು, ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡಲಿಲ್ಲ ಯಾವ ರೀತಿ ಮಾಡಿದೆ ಅಂತೆಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಬಿಟ್ಟೆಲ್ಲ ಕಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾಳೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಅದು ಮುಗಿಯೋ ತನಕ, ಆಮೇಲೆ ಮುಗ್ದಾದ್ಮೇಲೆ ಅಡುಗೆ ಕೆಲಸ ಎಲ್ಲ ಇರುತ್ತೆ ಮಧ್ಯಾಹ್ನಕ್ಕೆ, ಅದೆಲ್ಲ ಆಗೋದಿಲ್ಲ. ಆಮೇಲೆ ಹಸುಗೆ ಹುಲ್ಲಿಲ್ವಲ್ಲ, ಎಲ್ಲರ ಕಟಾಕಾದ್ರೆ ಮೇಯೋಣ ಅಂತ ಅನ್ನೋಕ್ಕೂ ಅದಕ್ಕೆ ಹುಲ್ ಕಿತ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಸಂಜೆ ತಂಪೆಲ್ಲಿ ಹೋದೆ. ಕತ್ಲೇ ಆಗೋಯಿತು. ತಿರ್ಗಿ ಅಲ್ಲಿಂದ ಬಂದು ಸ್ನಾನ ಮಾಡಿ ಅಡುಗೆ ಮುಗಿಸಿ ತೆಂಬಿಟ್ಟೆಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟಾಯಿತು. ಮಾಡೋದು ನೋಡೋಕ್ಕೆ ಈಸಿ, ಆದರೆ ಮಾಡೋದಕ್ಕೆ ಅದರ ಎಲ್ಲ ತಯಾರಿ ಮಾಡಿ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಹಂಗಾಗಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ. 5 ದೇವ್ರಿಗೂ ತೆಂಬಿಟ್ಟು ರೆಡಿ ಮಾಡಿಕೊಂಡು ಬೆಳಗ್ಗೆಗೆ ಉಪಹಾರದನ್ನ ಮತ್ತು ಮಡೆಯನ್ನ ಎಲ್ಲ ಮಾಡಿಕೊಂಡು ಆರತಿಗೆಲ್ಲ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ಕೆಂಪಾಳ ಅಕ್ಕಿ ಉರಿದು ಬೀಸಿಸ್ಕೊಂಡು ಅದನ್ನು ಜರಡಿ ಹಿಡ್ದು ಇಲ್ಲಿ ಪಕ್ಕದಲ್ಲಿರೋ ಒಂದು ಸ್ಟೀಲ್ ಬೌಲ್ಗೆ, ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈ ಅದಕ್ಕೆ 1 ಸೇರು ಅಕ್ಕಿ ಬೀಸಿಸಿದೆ, 1 ಕೊಬ್ಬರಿಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ, 1/4 ಕೆಜಿಯಷ್ಟು ಕಡಲೆಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಆದರೆ ಒಂದೊಂದು ಸ್ವಲ್ಪ ಪುಡಿ ಮಾಡಬೇಕಿತ್ತು, ಅದು ಕಡಲೆಬೀಜ ಒಂದೊಂದು ಕಾಣಿಸ್ತಾ ಇದೆ ತೆಂಬಿಟ್ಟು ಕಟ್ಟಿಡ್ತಾ ಇದ್ದರೆ. ಆಮೇಲೆ 1 ಹಿಡಿಯಷ್ಟು ಎಳ್ಳು ಹುರಿದು ಹಾಕ್ಕೊಂಡಿದ್ದೀನಿ. ಆಮೇಲೆ 1/2 ಹಿಡಿಯಷ್ಟು ಉರ್ಗಡ್ಲೆನ ಮಿಕ್ಸಿಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನೂ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಉರಿದಿರೋ ಅಕ್ಕಿ ಇಟ್ಟಿಗೆ. ಇಲ್ಲಿ ಕಾಣಿಸ್ತಾ ಇರೋ ಒಂದು ತಪ್ಪಲಲ್ಲಿ ಒಂದು ಆರ್ಗ್ಯಾನಿಕ್ ಬೆಲ್ಲ ಸಣ್ಣ ಸಣ್ಣದ್ದು ಬರುತ್ತಲ್ಲ ಅದು ಒಂದು 10 ಅಚ್ಚು ಕುಟ್ಟುಬಿಟ್ಟು ಒಂದು ಸ್ವಲ್ಪ ಒಂದು 4 ಪುಡಿ ಮಾಡ್ದಂಗೆ ಮಾಡಿಬಿಟ್ಟು ಅದ್ರ ಮೇಲೆ 1-2 ಇಂಚ್ ನೀರಿಟ್ಟು ಒಂದು 1/2 ಗಂಟೆ ಕುದಿಸ್ಕೊಂಡಿದ್ದೀನಿ. ಪಾಕ ಬಂದರೆ ತೆಂಬಿಟ್ಟು ಕಲ್ಲಂಗೆ ಆಗಿಬಿಡ್ತದೆ, ತಿನ್ನೋಕ್ಕಾಗಲ್ಲ. ಹಂಗಾಗಿ ಅದು ಚೆನ್ನಾಗಿ ಕುದಿಬೇಕು, ಬೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಅದಕ್ಕೆ ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಕುದ್ದಿ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅದನ್ನು ಬೆಲ್ಲದ್ದು ನೀರನ್ನ ಹಾಕ್ಕೊಂಡು ಕಲಸ್ತಾ ಇದ್ದೀನಿ. ಯಾವುದೇ ಪಾಕ ಬರಲಿಲ್ಲ ಅಷ್ಟೇ. ನಾವು ಬೆಲ್ಲ ಕುಟ್ಟಾಕಿರ್ತೀವಲ್ಲ ಅದ್ರ ಮೇಲೆ 2 ಇಂಚ್ ನೀರು ಹಾಕ್ಕೊಂಡಿರ್ತೀನಿ. ನನಗೆ ಅಳತೆಲಿ ಮಾಡೋಕ್ಕೆ ಬರಲ್ಲ, ನಾನು ವರ್ಷದಲ್ಲಿ 2 ಸಲ ಮಾಡಬೇಕು ತೆಂಬಿಟ್ಟು. ನಾನು ಇದೇ ಅಳತೆಲಿ ಮಾಡ್ಕೊತೀನಿ. ನೀವೆಲ್ಲ ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾನು ಮಾಡೋ ರೀತಿ ಒಂದು ಇದರಲ್ಲಿ ಹೇಳಿದ್ದೀನಿ ಅಷ್ಟೇ. ಒಂದು 5 ತೆಂಬಿಟ್ಟು ದೇವ್ರಿಗೆ ಮಾಡಾದಮೇಲೆ ಈ ರೀತಿ ಉಂಡೆಗಳು ಒಂದು ಸ್ವಲ್ಪ ಆದವು. ಆ ಪಾಕ ಕುದ್ದಮೇಲೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಬಿಸಿ ಇರುವಾಗ ಹಾಕಬೇಕು. ಆದರೆ ನಾನು ಬಿಸಿ ಆರೋಕ್ಕೆ ಬಿಡಲಿಲ್ಲ, ಒಲೆ ಮೇಲಿಂದ ಇಳಿಸಿದ್ಮೇಲೆ ಹಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡಿಬಿಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿತ್ತು, ಅದಕ್ಕೆ ಬೇಗ ಮಾಡಿಬಿಟ್ಟು ಬೇಗ ಮಲಗಿಬಿಡೋಣ ಅಂದ್ಬಿಟ್ಟು ಆರಕ್ಕೆ ಬಿಡ್ದೇ ಮಾಡ್ತಾಯಿದ್ದೀನಿ. ಆದರೆ ಅದು ಸಾಫ್ಟಾಗಿತ್ತು, ತುಂಬ ನಾಜೂಕಾಗಿ ಮಾಡಬೇಕಿತ್ತು. ಬಿಸಿ ಇರುವಾಗ ನಮ್ಗೆ ಹೆಂಗೆ ಬೇಕಂಗೆ ಕೂತ್ಕೊಳ್ಳಲ್ಲ, ಸ್ವಲ್ಪ
ಕೇರ್ ತಗೊಂಡು ಮಾಡಬೇಕು, ಇಲ್ಲಾಂದರೆ ಎಲ್ಲಿ ಮುಟ್ಟುತ್ತೀವೋ ಅಲ್ಲೇ ಕಳ್ಕೊಳ್ಳುತ್ತೆ. ಹಿಂಗೆ ಮಾಡಿಟ್ಮೇಲೆ ಒಂದು ಸ್ವಲ್ಪ ಆರಿದ್ಮೇಲೆ ಅದು ಗಟ್ಟಿಯಾಗುತ್ತೆ. ಹಂಗಾಗಿ ಮಾಡಿ ಇಟ್ಟಿದ್ದೀನಿ. ಇವಾಗ ತೆಂಗಿನಕಾಯಿನೂ ಕೂಡ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗ ಸುಲ್ಕೊಟ್ಟಿದೆ, ಎಲ್ಲನೂ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆಗೆ ಅಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂದ್ಬಿಟ್ಟು. ಬಾಳೆಹಣ್ಣು ನಮ್ಮ ಒಂದು 4 ಗೊನೆ ಇತ್ತು, ಎಲ್ಲ ಮುರಿದೋಗಿತ್ತು. ಅದು ಹಣ್ಣಾಗಲ್ಲ, ಔಷಧಿ ಹೊಡೆದ್ರೆ ಮಾತ್ರ ಹಣ್ಣಾಗೋದು ಅಂದ್ಬಿಟ್ಟು ಚುಕ್ಕಿ ಬಾಳೆಹಣ್ಣು ತರಿಸ್ಬಿಟ್ಟಿದ್ದೆ. ಅದೇ ಎರಡೆರಡು ಎಲ್ಲ ದೇವ್ರಿಗೂ ಚುಕ್ಕಿ ಬಾಳೆಹಣ್ಣು ದೊಡ್ಡಕ್ಕಿರುತ್ತಲ್ಲ ಅದೇ ಎರಡೆರಡು ಇಟ್ಕೊಂಡಿದ್ದೆ. ಅದು ವಿಡಿಯೋದಲ್ಲಿ ನಾನು ತೋರಿಸಲೇ ಇಲ್ಲ. ಆ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ. ಕಾಯಿ, ತೆಂಬಿಟ್ಟು, ಬಾಳೆಹಣ್ಣು, ಗಂಧಕಡ್ಡಿ, ಕರ್ಪೂರ, ಮಡೆಯನ್ನ ಅಥವಾ ಉಪಾರ್ದನ್ನ ಇಷ್ಟನ್ನು ತಟ್ಟೆಗೆ ಇಟ್ಕೊಂಡು ಅದಕ್ಕೆ ಒಂಬಾಳೆ ಹೂವು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಈ ರೀತಿ ಎಲ್ಲ ಇಟ್ಕೊಂಡು ಒಂಥರ ಅಲಂಕಾರ ಮಾಡಿಕೊಂಡು ಎತ್ಕೊಂಡು ಹೋಗೋದು ಒಂದು ಆರತಿ. ಚೆನ್ನಾಗಿರುತ್ತೆ. ಎಲ್ಲರೂ ಊರು ಹೆಂಗಸರೆಲ್ಲ ರೆಡಿಯಾಗಿ ಬರ್ತಾರೆ. ಒಂಥರ ಈ ಹಬ್ಬ ಮಾಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆದರೆ ಏನಪ್ಪ ಅಂದರೆ ಈ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡಿಬೇಕಲ್ಲ, ಅದೊಂದೇ ಪ್ರಾಬ್ಲಮ್ಮು, ಇನ್ನೇನಿಲ್ಲ. ಹೋದ ತಿಂಗಳು ಮಾಡಿದ್ದೆಲ್ಲ ರಾತ್ರಿ ಹೊತ್ತು ಹೋಗೋದು, ಈ ತಿಂಗಳು ಮಾಡೋದೆಲ್ಲ ಆಗ್ಲತ್ತು. ನಾನು ಈ ರೀತಿ ರೆಡಿಯಾಗಿದ್ದೆ. ನನ್ನ ಮಕ್ಕಳು ನಾನು ರೆಡಿ ಮಾಡ್ಕೋವಾಗ ಒಂಚೂರು ವಿಡಿಯೋ ಮಾಡಿರು ಅಂದರೆ ಅವು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಗ್ಯಾಪಲ್ಲಿ 6:30 ತಗೊಂಡು ಹೋಗಬೇಕಿತ್ತು. 6 ದಿನ 9 ಗಂಟೆ ಮೇಲೆ ತಗೊಂಡೋಗೋರು ಗುಡ್ಡಪ್ತಿರೆಲ್ಲ ಪೂಜೆ ಇಟ್ಕೊಳ್ಳೋರೆಲ್ಲ ಬರೀ ಕಾಲಲ್ಲಿ ಹೋಗ್ಬೇಕಲ್ವ, ಸಿಕ್ಕಾಬಿಟ್ಟೆ ಬಿಸಿಲು. ಇವಾಗ 10 ಗಂಟೆ ಮೇಲೆ ಕಾಲೇ ಇಕ್ಕಕ್ಕಾಗಲ್ವಲ್ಲ, ಹಂಗಾಗಿ 6:30 ತಂದುಬಿಡಿ ಅಂತ ಸಾರ್ಬಿಟ್ಟಿದ್ರು. ನಾನು ಗಡಿಬಿಡಿಲಿ ನಿಜವಾಗೂ ಒಂದು ನಿಮಿಷ ಕೂತ್ಕಲಿಲ್ಲ. ತಿರ್ಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಪ್ರಸಾದ ಎಲ್ಲ ಮಾಡಬೇಕಲ್ಲ, ಮಡೆ ಅನ್ನ ಮತ್ತೆ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಹೊರಡುವಷ್ಟ್ರಲ್ಲಿ ಟೈಮ್ ಆಯಿತು. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಪಶ್ಚಾತಿ ನೀನು ಹೋಗಿದ್ದು ಬಾ ಅಷ್ಟ್ರಲ್ಲಿ ಬರ್ತೀನಿ ಅಂದರು. ಆ ರೀತಿ ಆಯಿತು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಗ್ಯಾಪಲ್ಲಿ ನನ್ನ ಮಕ್ಕಳು ಮಡೆ ಅನ್ನ ತಿನ್ನಲ್ಲ ಅಂತ ಅಂದರು. ಆಮೇಲೆ ಮೊಸರನ್ನ ಮೊಸರಿತ್ತು, ಆಮೇಲೆ ಮೊಸರು ಸಿಕ್ಕಿರಲಿಲ್ಲ. ನೆನ್ನೆನೇ ಒಂದು 1/2 ಲೀಟ್ರ್ ಹಾಲು ತರಿಸಿ ಎಪ್ಪಾಕಿದೆ, ಅದನ್ನು ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಸುಮಾರು ಸತಿ ಹಾಕಿದ್ದೀನಿ. ಆದರೂ ಎಮರ್ಜೆನ್ಸಿಗೆ ನಮ್ಗೆ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಕುಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಸೇರಿಸಿದ್ನಲ್ಲ ಅದು ಜೀರಿಗೆ ಪುಡಿ, ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ತಣ್ಣಗಾದಮೇಲೆ ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸಿ ನೋಡಿ ಈ ರೀತಿ ಇರುತ್ತೆ. ಚೆನ್ನಾಗಿರುತ್ತೆ ಅನ್ನ ತಗೊಂಡು ತಿಂತಾ ಇದ್ರೆ. ತಿಂಡಿ ಮಾಡೋಕ್ಕಾಗಲಿಲ್ಲ ಬೇರೆ ತಿಂಡಿ, ನನ್ನ ಮಕ್ಳಿಗೆ ಈ ರೀತಿ ಮಾಡ್ಕೊಬಿಟ್ರೆ ಸಾಕು, ಅದೇ ಇಷ್ಟಪಟ್ಟು ತಿಂತಾರೆ, ರುಚಿಯಾಗಿರುತ್ತೆ ಅಂತ. ಅದಕ್ಕೆ ಇದನ್ನೇ ಮಾಡಿಕೊಟ್ಟೆ, ಓಲಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು. 5 ದೇವ್ರಿಗೂ ಆದಮೇಲೆ ಇದು ಲಾಸ್ಟಲ್ಲಿ ನಾನು ವಿಡಿಯೋ ಮಾಡಿದ್ದು. ಅಂದರೆ ಏನು ಗೊತ್ತಾ, ಅಲ್ಲಿ ದೇವ್ರು ತಗೊಂಡು ಬರ್ತಾಯಿದ್ರು, ನಾನು ವಿಡಿಯೋ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ನಿಂತ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು, ನಾನು ಪಾಸಮ್ ತೋಳು ತಿರ್ಗಾ ಅದು ಹೋಗು ಒಂದು ಸ್ವಲ್ಪ ಹೊತ್ತು ಅದು ಮರ್ತೇ ಬಿಟ್ಟಿದ್ದೀನಿ ವಿಡಿಯೋ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆ ರೀತಿ ಮಾಡಿದ್ದೀನಿ, ವಿಡಿಯೋ ಮಾಡೋಣ ಲಾಸ್ಟಲ್ಲಾದ್ರೂ ಅಂತ ತಗೊಂಡು ಬಂದು ಆ ರೀತಿ ಎಡ್ವೆಟ್ ಮಾಡಿಕೊಂಡೆ. ಮುಂದೆ ಪೂಜೆ ಹೊತ್ಕೊಂಡು ಬರ್ತಾರೆ, ಆಮೇಲೆ ಹಿಂದೆ ತೆಂಬಿಟಾರ್ತಿ ಎಲ್ಲ ತಲೆ ಮೇಲೆ ಇಟ್ಕೊಂಡು ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಸವಪ್ಪನ ಗುಡಿ ಸುತ್ಕೊಂಡು ಹೋಗಬೇಕು ಎಲ್ಲ ದೇವ್ರಿಗೂ. ನಾನು ಒಂದು 2 ದೇವ್ರಿಗೆ ಹೋಗ್ತೀನಿ, ಆಮೇಲೆ ಇಲ್ಲಿ ಪೂಜೆ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಬಂದುಬಿಡ್ತೀನಿ. ಅಲ್ಲೇ ಹೋಗಿ ಯಾರಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು. ಆ ರೀತಿ ಕೆಲವ್ರು ಹಿಂಗೆ ಬಂದುಬಿಡ್ತಾರೆ, ಹತ್ರ ಎಲ್ಲಿರುತ್ತೆ ಅಲ್ಲಿ. ಅಂದರೆ 5 ಕಡೆ ಹೋಗಿ ಸುತ್ಕೊಂಡು ಬರೋಷ್ಟರಲ್ಲಿ ಸುಸ್ತಾಗಿ ಹೋಗಿರ್ತಾರೆ, ಬಿಸಿಲಿಗೆಲ್ಲ ಬೆವರು ಅರಿತಾ ಇರ್ತದೆ, ಬೀಸ್ಕೊಂಡು ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ಆದರೆ ಈ ವರ್ಷವೇ ಬೇಗ ಆಗಿದ್ದು, 2 ಗಂಟೆ 3 ಗಂಟೆ ಆಗೋದು ಆ ಸುಡು ಬಿಸಿಲಲ್ಲಿ. ಈ ಬಿಸಿಲು ಹೆಜ್ಜೆ ಹಾಕೋಕ್ಕಾಗಲ್ಲ, ಕಾಲು ಸುಟ್ಟೋಯ್ತೇವೆ ಅನ್ನೋ ಕಾರಣಕ್ಕೆ 6 ಗಂಟೆಯಿಂದ 12 ಗಂಟೆ ಒಳಗೆ ಮುಗಿಸಿದ್ರು. ಬೇಗನೆ ಆಯಿತು. ಆಮೇಲೆ ಎಲ್ಲ ದೇವ್ರಿಗೂ ಮರಿ ಕಡ್ದು ಊರೊಟ್ ಕಡೆಯಿಂದ ಮರಿ ಕಡಿತಾರೆ. ಆಮೇಲೆ ಯಾರ್ಯಾರಿಗೂ ಏನೇನು ಅಂದ್ಕೊಂಡಿರ್ತಾರೆ ಅವರೆಲ್ಲ ಕೋಳಿ ಕುಯ್ಕೊಂಡಿರ್ತಾರೆ. ಎಲ್ಲರ ಮನೆಯಲ್ಲೂ ಮಟನು ಚಿಕನ್ನು ಇರುತ್ತೆ. ನಮ್ಮ ಮನೇಲಿ ಕೂಡ ಮಾಡಿದ್ವಿ, ನಾನು ಅದು ವಿಡಿಯೋನೇ ಮಾಡಿಲ್ಲ.
ನಾನು ಫಸ್ಟು ಎಲ್ಲ ಕಡೆ ಪೂಜೆ ಆರತಿ ಮಾಡುವಾಗ ನನ್ನ ಮಗನ ಕರ್ಕೊಬಂದು ಒಂದು ಸ್ವಲ್ಪ ವೀಡಿಯೋ ಮಾಡಲಿ ಅಂದರೆ ನಮ್ಮ ಮನೆಯವರು ಕರ್ಕೊಂಡೇ ಬರದೇ ಹೋದರು. ಅಂದರೆ ಆರತಿ ಹಿಡ್ಕೊಂಡು ನಾನು ಒಬ್ಬಳೇ ಕೂತ್ಕೊಳ್ಳೋಕ್ಕಾಗಿದ್ದು, ಮೂರು ಜನ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ಹುಡುಗರು ನಮ್ಮ ಮನೇಲೇ ಬಿಟ್ಟು ನಾವು ಆರತಿ ತೊಗೊಂಡು ಬಂದು ಪೂಜೆ ಮಾಡಿದ್ದಾಯಿತು. ಎಲ್ಲ ಕಡೆ ಒಡ್ಡಾಡ್ಕೊಂಡು ಮಾಡಿದ್ರನ್ಕ ಸಿಕ್ಕಾಬಟ್ಟೆ. ನಮ್ಮ ಮನೆ ಒಂದು ಸ್ವಲ್ಪ ದೂರ ಇರೋದ್ರಿಂದ ನಾನು ಒಬ್ಬಳೇ ನಡ್ಕೊಂಡು ಒಡ್ಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ರಜಾ ಹಾಕಿದರು. ಅದಕ್ಕೋಸ್ಕರನೇ ಈ ಹಬ್ಬದಲ್ಲಿ ಮಾತ್ರ ರಜಾ ಹಾಕೇ ಹಾಕ್ತಾರೆ, ಹಾಕಿಲ್ಲ ಅಂದರೆ ನಾನು ಜಗಳನೇ ಮಾಡಿಬಿಡ್ತೀನಿ. ನಾನು ಜಗಳ ಮಾಡೋದೇನಂದರೆ, ಈಗ ಆರತಿ ಮಾಡಿಕೊಡ್ತೀನಿ, ನೀನೇ ಒಂದು 5 ಸಲ ಹೋಗಿ ಬಂದು ನೋಡಿ, ಆಮೇಲೆ ನನಗೆ ಹೇಳು ನಾನು ಮಾಡ್ತೀನಿ ಅಂತ. ಅಯ್ಯಪ್ಪ ಬೇಡ, ಕಷ್ಟ ಅದೇ, ಬಿಸಿಲಿಗೂ ಅದಕ್ಕೂ ಅಂತ ಅಂದ್ಬಿಟ್ಟು ಅವರೇ ರಜಾ ಅರ್ಥ ಮಾಡಿಕೊಂಡು ರಜಾ ಹಾಕಿ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ತುಂಬ ದೂರ, ಎಲ್ಲರ ಮನೆಗಿನ್ನ ನಮ್ಮನೆ ದೂರದಲ್ಲೇ ಇರೋದು, ಹಂಗಾಗಿ ಹೆಲ್ಪ್ ಮಾಡ್ತಾರೆ. ಈಗ ಲಾಸ್ಟು ಎಲ್ಲರೂ ಮನೆಗೆ ಹೋಗ್ತಾವ್ರೆ, ಎಲ್ಲರೂ ಹೋಗಿ ಮಟನ್ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಇವತ್ತು ಹಬ್ಬನ ಬೇಗ ಮುಗಿಸಿ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಕೂಡ ಅದೇ ಆಯಿತು. ನಾನು ಮುಂದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.